ಕಿಶೋರ್ ಅವರೇ, ನೀವೊಬ್ಬರು ಅದ್ಭುತವಾದಂತಹ ನಟರು. ನಿಮ್ಮ ನಟನೆಯಲ್ಲಿ ಯಾವುದೇ ರೀತಿಯಾಗಿ ಎರಡು ಪ್ರಶ್ನೆಗಳಿಲ್ಲ. ನಿಮ್ಮ ವೈಯಕ್ತಿಕ ಜೀವನವಾಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ನಿಮ್ಮ ಕ್ಲಾಸ್ಮೇಟ್ಸ್ಗಳೇ ಅವಾಗವಾಗ ತಿಳಿಸ್ತಾ ಇರ್ತಾರೆ, ಅವರು ನನಗೆ ಸಂಬಂಧಿಕರೂ ಸಹ. ನಾನು ಸುದೀಪ್ ಅವರ ನಟನೆಯನ್ನು ಬಿಟ್ಟರೆ ಅತಿ ಹೆಚ್ಚು ಇಷ್ಟವನ್ನು ಪಡ್ತಾ ಇದ್ದು ನಿಮ್ಮ ನಟನೆಯೇನೇನೆ. ಇತ್ತೀಚಿನ ದಿನಗಳಲ್ಲಿ ನೀವು ನೀಡ್ತಿರುವಂತಹ ಹೇಳಿಕೆಗಳಾಗಿರ್ಬೋದು, ಹಾಗೆ ಉಪಯೋಗಿಸ್ತಿರುವಂತಹ ಪದಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಗಮನಿಸ್ತಾ ಇದ್ದರೆ ನಿಜವಾಗಿಯೂ ಈ ಹೇಳಿಕೆಗಳನ್ನು, ಇಂತಹ ಪದ ಬಳಕೆಗಳನ್ನು ನೀವೇ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಕಡೆಯಿಂದ ಬೇರೆ ಯಾರಾದರೂ ಇಂತಹ ಪದ ಬಳಕೆಯನ್ನು ಉಪಯೋಗಿಸೋದಕ್ಕೆ ಇಂತಹ ಹೇಳಿಕೆಗಳನ್ನು ನೀಡಿಸ್ತಾ ಇದ್ದೀರಾ ಅನ್ನುವಂತಹ ಸಂಶಯಗಳು ತುಂಬ ತುಂಬ ಕಾಡೋದಕ್ಕೆ ಪ್ರಾರಂಭವಾಗಿಬಿಟ್ಟಿದೆ. ನೀವುಗಳು ಕೆಲವೊಂದಷ್ಟು ಹೇಳಿಕೆಗಳನ್ನು ನೀಡ್ತಿದ್ದೀರಾ. 2014 ನಂತರ ಬದಲಾದಂತಹ ಭಾರತದ ಸ್ಥಿತಿಗತಿಗಳ ಬಗ್ಗೆ ಹೇಳಿಕೆಗಳನ್ನು ನೀಡ್ತಾ ಇದ್ದೀರಾ. ಹಾಗೆ ಕೆಲವೊಂದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ನೋಡದೆ ವಿಕೃತ ವಿಶ್ವಗುರುವನ್ನು ತೊಡೆದು ಹಾಕಬೇಕಾಗಿದೆ ಅನ್ನುವಂತಹ ಪದ ಬಳಕೆಯನ್ನು ಸಹ ಮಾಡಿದ್ದೀರ. ಇವತ್ತಿನ ಯುವಜನತೆಗೆ 2014 ಹಿಂದೆ ಭಾರತ ಯಾವ ರೀತಿಯಾಗಿತ್ತು, 2014 ನಂತರ ಭಾರತ ಯಾವ ರೀತಿಯಾಗಿ ಬದಲಾಯಿತು ಅನ್ನೋದನ್ನು ನಾವು ಇವತ್ತಿನ ಯುವ ಸಮುದಾಯಕ್ಕೆ ಸರಿಯಾದಂತಹ ರೀತಿಯಲ್ಲೇ ತಿಳಿಸ್ಕೊಡ್ಬೇಕಾಗುತ್ತೆ. ಹಾಗಾಗಿ ನನ್ನ ಸ್ವಂತ ಅನುಭವವನ್ನು ನಾನು ನನ್ನ ಹೇಳಿಕೆಯಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದಂತಹದು 2013. ಆ ಸಮಯದಲ್ಲಿ ನಾನು ಕಾಲೇಜ್ಗೆ ಹೋಗುವಂತಹ ದಿನಗಳಲ್ಲಿ ಯಾವುದೇ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಲಿ, ಆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬಾಂಬ್ ಡಾಗ್ ಸ್ಕ್ವಾಡ್ ಇದ್ದೇ ಇರೋದು. ಪ್ರತಿಯೊಂದು ಬಸ್ಸನ್ನು ಸಹ ಬಾಂಬ್ ಇದೆಯಾ ಇಲ್ವ ಅಂತ ತಪಾಸಣೆಯನ್ನು ಮಾಡ್ತಿದ್ರು. ಪ್ರತಿಯೊಂದು ಬಸ್ ಸ್ಟ್ಯಾಂಡನ್ನು ಸಹ ತಪಾಸಣೆಯನ್ನು ಮಾಡ್ತಾಯಿದ್ರು. ರೈಲ್ವೆ ಸ್ಟೇಷನ್ಗಳನ್ನು ತಪಾಸಣೆಯನ್ನು ಮಾಡ್ತಾಯಿದ್ರು, ಏರ್ಪೋರ್ಟ್ಗಳನ್ನು ತಪಾಸಣೆಯನ್ನು ಮಾಡ್ತಾಯಿದ್ರು. ಅದರಲ್ಲೂ ಸಹ ಮೈಸೂರು ದಸರಾದ ಸಮಯ ಏನಾದರೂ ಬಂತು ಅಂತಂದರೆ ಮುಗಿದು ಹೋಯಿತು. ಪ್ರತಿಯೊಂದು ಬಸ್ಸನ್ನು ಸಹ ಎರಡೆರಡು ಬಾರಿ ಮೂರು ಬಾರಿ ತಪಾಸಣೆಯನ್ನು ಮಾಡಿ ಕಳಿಸ್ತಾ ಇದ್ದರು. ಯಾವುದಾದ್ರೂ ಒಂದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅಥವಾ ಎಲ್ಲಾದ್ರೂ ಸಾರ್ವಜನಿಕ ಸ್ಥಳವಾಗಿರ್ಬೋದು, ಯಾರಾದ್ರೂ ಒಂದು ಖಾಲಿ ಬ್ಯಾಗನ್ನು ಇಟ್ಟಿದ್ದಾರೆ, ಆ ಖಾಲಿ ಬ್ಯಾಗನ್ನು ಇಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಅಂದರೆ ಆ ಖಾಲಿ ಬ್ಯಾಗ್ ಪ್ಯಾಕನ್ನು ಸಹ ಯಾರೂ ಹೋಗ್ತಾ ಇರಲಿಲ್ಲ. ಅದರಲ್ಲಿ ಬಾಂಬ್ ಇದೆ ಅನ್ನುವಂತಹ ಸಂಶಯ, ಯಾರಾದರೂ ಬಂದು ಅದನ್ನು ಅದನ್ನು ಚೆಕ್ ಮಾಡಿ ಅದರಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಎಲ್ಲ ಸಹ ನಿಟ್ಟುಸಿರನ್ನು ಪಡ್ತಾ ಇದ್ರು. ಇವತ್ತಿನ ಯುವ ಜನತೆಗೆ ಈ ರೀತಿಯಾದಂತಹ ಅನುಭವಗಳಾಗ್ತಿದೆಯಾ? ಆಗ್ತಾ ಇಲ್ಲ. ಎತಕ್ಕಾಗಿ ಅಂದರೆ 2014 ನಂತರ ಬದಲಾದಂತಹ ಭಾರತ ಆಗಿದೆ. ಬೆಂಗಳೂರಿನಲ್ಲಿ ಆ ಏರಿಯಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಂತೆ, ಬೆಂಗಳೂರಿನಲ್ಲಿ ಆ ಏರಿಯಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಂತೆ, ಆ ಹೋಟೆಲಲ್ಲಿ ಬಾಂಬ್ ಇಟ್ಟಿದ್ರಂತೆ, ಅಯ್ಯೋ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಬಾಂಬ್ ಇಟ್ಬಿಟ್ಟಿದ್ರಂತೆ, ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ಇರುವಂತಹ ರೋಡಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತಂತೆ. ಈ ರೀತಿಯಾದಂತಹ ಮಾತುಗಳನ್ನು ಕೇಳ್ತಾ ಇದ್ದು ಇವತ್ತಿನ ಯುವ ಸಮುದಾಯ ಕೇಳ್ತಿದ್ದೀರಾ? ಕೇಳೋದಕ್ಕಾಗೋದಿಲ್ಲ. ಎತಕ್ಕಾಗಿ ಅಂದರೆ ಬದಲಾದಂತಹ ಭಾರತ ಆಗಿದೆ. ನನ್ನ ಸ್ನೇಹಿತನೇ, ನನಗೆ ತುಂಬ ತುಂಬ ಬೇಕಾಗಿದ್ದಂಥವರು ಸ್ವಾತಿ ಅಂತಂದ್ಬಿಟ್ಟು ಅವರ ಹೆಸರು, ಹೈದರಾಬಾದ್ನವರು. ಅವರು ಸಹ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಹೀಗೆ ಮನೆಗೆ ಹೊರಡುವಾಗ ಚೆನ್ನೈ ನಿಯರು ಟ್ರೈನಿನಲ್ಲಿ ಇಟ್ಟಿದ್ದಂತಹ ಬಾಂಬ್ ಬ್ಲಾಸ್ಟ್ ಆಗಿ ಅವರು ತೀರ್ಕೊಂಡ್ಬಿಟ್ರು. ನಿಮಗೆ ತುಂಬ ತುಂಬ ಯಾರು ಬೇಕಾಗಿರ್ತಾರೆ, ತುಂಬ ತುಂಬ ಆತ್ಮೀಯರಾಗಿರ್ತಾರೆ, ಅಂಥವ್ರನ್ನ ಕಳ್ಕೊಂಡಾಗ ಈ ದೇಶದಲ್ಲಿ 2014 ಹಿಂದೆ ಯಾವ ರೀತಿಯಾಗಿತ್ತು, 2014 ನಂತರ ಯಾವ ರೀತಿಯಾಗಿ ಬದಲಾಯಿತು ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನಾನು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸವನ್ನು ಮಾಡ್ತಿದ್ದಂಥವನು. ನನಗೆ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಗ ಯಾರಾದರೂ, ಅದು MNCನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ನಾನು, ಯಾರಾದರೂ ಫಾರಿನ್ ಕ್ಲೈಂಟ್ಸ್ಗಳು ಬಂತು ಅಂದರೆ ನಮ್ಮನ್ನು ಯಾವುದೋ ರೀತಿಯಾಗಿ ಅಸಹ್ಯದ ರೀತಿಯಲ್ಲಿ ನೋಡ್ತಾ ಇದ್ರು. ಒಂದು ರೀತಿಯಾಗಿ ಮಾತಾಡ್ಸೋದಕ್ಕೆ, ಒಂದು ರೀತಿಯಾಗಿ ಭಾರತೀಯರು ಅಂತಂದರೆ ಒಂದು ರೀತಿಯಾಗಿ ಬೇಡವಾದಂತಹ ವಸ್ತುಗಳ ರೀತಿಯಾಗಿ ನೋಡ್ತಾ ಇದ್ರು. ಅದೇ ಪ್ರಧಾನಮಂತ್ರಿಗಳು 2014 ನಂತರ ಬಂದಾಗ ನಮಸ್ತೆ ಅಂತ ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಅವರೇ ಸ್ವತಃ ಸೀರೆಯನ್ನು ಉಟ್ಕೊಂಬರೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ನಮ್ಮ ಕಲ್ಚರ್ನ ಫಾಲೋ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು, ಒಂದು ರೀತಿಯಾಗಿ ಗೌರವವನ್ನು ಕೊಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಅವಾಗ ಅರ್ಥ ಆಯಿತು 2014 ಹಿಂದೆ ಭಾರತದ ಪ್ರಧಾನಮಂತ್ರಿಗಳು ಯಾವ ರೀತಿಯಾಗಿದ್ದರು, 2014 ನಂತರ ಭಾರತದ ಪ್ರಧಾನಮಂತ್ರಿಗಳು ಬದಲಾದ ನಂತರ ಯಾವ ರೀತಿಯಾಗಾಯಿತು ಅಂತ. ನಿಜವಾಗಲೂ ಸಹ ನಾನು ಹೇಳ್ತೀನಿ, 2013 ಒಬ್ಬರು ದೇಶದ ಪ್ರಧಾನಮಂತ್ರಿಗಳಿಗೆ ಇಷ್ಟೊಂದೆಲ್ಲ ತಾಕತ್ತು ಇರುತ್ತೆ, ಇಷ್ಟೊಂದೆಲ್ಲ ರೈಟ್ಸ್ ಇರುತ್ತೆ, ಈಗೆಲ್ಲ ಮಾಡ್ಬೋದಾ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ಭಾರತ ದೇಶದ ಪ್ರಧಾನಮಂತ್ರಿಗಳ ಕೆಲಸ ಅಂದರೆ ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಆ ರೀತಿಯಾಗಿ ಇದ್ದಂಥವರು 2014 ನಂತರ ನರೇಂದ್ರ ಮೋದಿ ಅವರು ಬಂದ ನಂತರವೇ ನಮಗೆಲ್ಲರಿಗೂ ಸಹ ತಿಳಿದಿದ್ದು ಈ ರೀತಿಯಾಗೆಲ್ಲ ಮಾಡ್ಬೋದು ಅಂತ. ಕಿಶೋರ್ ಅವರೇ, ನಿಮಗೆ ತುಂಬ ತುಂಬ ಅನುಭವ ಇರ್ಬೋದು. ಯಾವುದಾದ್ರೂ ವಿದೇಶಗಳಲ್ಲಿ ಹೋದಾಗ, ವಿದೇಶದ ಏರ್ಪೋರ್ಟ್ಗಳಲ್ಲಿ ನಿಂತ್ಕೊಂಡಾಗ ನಮ್ಮ ಪಾಸ್ಪೋರ್ಟ್ಗೆ ಮೊದಲು ಯಾವ ರೀತಿಯಾದಂತಹ ಗೌರವ ಇತ್ತು, ಈಗ ಯಾವ ರೀತಿಯಾದಂತಹ ಗೌರವವಿದೆ ಅಂತ ನನಗೆ ಕೇಳಿರೋ ಮಟ್ಟಿಗೆ ಅವಾಗಲೇ ತಮ್ಮ ಪಾಸ್ಪೋರ್ಟ್ನ ತೆಗೆದು ಈಚ ಕಡೆ ತೋರಿಸ್ಕೊಳ್ಳೋದಕ್ಕೆ ಅವಮಾನವನ್ನು ಪಡೋಂಥವರಿದ್ದರು. ಈಗ ಎಲ್ಲವೂ ಸಹ ಬದಲಾಗಿದೆ. ತಮ್ಮ ಪಾಸ್ಪೋರ್ಟ್ನ ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ಇದು ನಮ್ಮ ಭಾರತ, ಇದು ನಮ್ಮ ಭಾರತೀಯರು ನಾನು ಅಂತ ಹೇಳ್ಕೊಳ್ಬೋದು. ಜೊತೆಯಲ್ಲಿರೋರ ಜೊತೆ ತುಂಬ ತುಂಬ ಚೆನ್ನಾಗಿ ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಬೋದು. ಈ ರೀತಿಯಾಗಿ ಎಲ್ಲವೂ ಸಹ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಕಿಶೋರ್ ಅವರೇ, ನೀವು ಕೆಲವೊಂದಷ್ಟು ಹೇಳಿಕೆಗಳನ್ನು ನೀಡಿದ್ದೀರಾ ಅಂತಂದ್ಬಿಟ್ಟು ಕೆಲವೊಂದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ತಿಳಿಸಿರೋ ರೀತಿಯಾಗಿ ಇದೇ ರೀತಿಯಾಗಿ ವಿಶ್ವಗುರು ಮುಂದುವರಿತಾ ಹೋಗ್ತು ಅಂತಂದರೆ ಗುಂಡಿಕ್ಕಿ ಕೊಲ್ಲಲಾಗುತ್ತೆ ಅಂತಂದ್ಬಿಟ್ಟು ಹೇಳಿಕೆ ನೀಡಿದ್ರು. ಯಾರು ಯಾರನ್ನು ಗುಂಡಿಕ್ಕಿ ಕೊಲ್ತಾ ಇದ್ದಾರೆ, ಎಲ್ಲಿ ಗುಂಡಿಕ್ಕಿ ಕೊಲ್ತಾ ಇದ್ದಾರೆ? ಹೌದು, ಗುಂಡಿಕ್ಕಿ ಕೊಲ್ತಾ ಇದ್ದಾರೆ. ಯಾರನ್ನು ಸೈನಿಕರು, ಯಾರು ಒಳಗನ್ನು ಸೊಲ್ತಾ ಇದ್ದಾರೆ, ಅವರನ್ನು ಗುಂಡಿಕ್ಕಿ ಕೊಲ್ಲಲಾಗ್ತಾ ಇದೆ. 2014 ಯಾವ ರೀತಿಯಾಗಿತ್ತು ಅಂದರೆ, ಆ ಕಡೆಯಿಂದ ಫೈರ್ ಆಗ್ತಿತ್ತು ಅಂತಂದರೆ ಈ ಕಡೆಯಿಂದ ಸೈನಿಕರು ಕಾಲ್ ಮಾಡಬೇಕಾಗಿತ್ತು, ಆ ಕಡೆಯಿಂದ ಫೈರ್ ಆಗ್ತಿದ್ದು ಈ ಕಡೆಯಿಂದ ಫೈರ್ ಮಾಡೋಣ ಬಾಡುವ ಅಂತ. ಇವರು ಅವ್ರಿಗೆ ಕಾಲ್ ಮಾಡಿ, ಅವರು ಇನ್ನೊಬ್ರಿಗೆ ಕಾಲ್ ಮಾಡಿ, ಅಲ್ಲಿಂದ ಪರ್ಮಿಷನ್ ತೊಗೊಂಡು ಇವರು ಫೈರ್ ಮಾಡೋಷ್ಟೊತ್ತಿಗೆ
ಪಾಪ ನಮ್ಮ ಸೈನಿಕರನ್ನೇ ತೀರ್ಕೊಂಡ್ಬಿಡ್ತಾ ಇದ್ರು. ಅದು 2014 ಹಿಂದೆ ಇದ್ದಂತಹ ಭಾರತ. ಇವಾಗೆಲ್ಲ ಸಂಪೂರ್ಣವಾಗಿ ಬದಲಾಗಿದೆ. ಬಡಿಗೆಯಿಂದ ಬಡಿದುಕೊಳ್ಳಲಾಗುತ್ತೆ ಎನ್ನುವಂತಹ ಹೇಳಿಕೆಯನ್ನು ಸಹ ನಾನು ನೋಡಿದೆ. ಇವತ್ತಿನ ಯುವ ಸಮುದಾಯಕ್ಕೆ ತುಂಬ ತುಂಬ ಚೆನ್ನಾಗಿ ಗೊತ್ತಿದೆ ಯಾರು ಎಲ್ಲಿ ಯಾರನ್ನ ಬಡಿಗೆಯಿಂದ ಕೊದ್ದು ಕೊಲ್ತಾ ಇದ್ದಾರೆ ಅಂದರೆ ದೊಣ್ಣೆಗಳನ್ನು ತೆಗೆದುಕೊಂಡು ಅಂತಂದ್ಬಿಟ್ಟು ಸಾಧು ಸಂತರುಗಳನ್ನು ಹೊಡೆದು ಹೊಡೆದುಕೊಂಡಾಕ್ಬಿಟ್ರು. ಅವನೇ ಇರಬೇಕು ಮೇ ಬಿ ಕಿಶೋರ್ ಅವರೇ ನೀವು ಹೇಳಿರಂಥದ್ದು. ಮನೆ ಮಠಗಳನ್ನು ಬೆಂಕಿ ಹಚ್ಚಲಾಗುತ್ತೆ, ಬೆಂಕಿ ಹಚ್ಚಿ ಸುಡಲಾಗುತ್ತೆ ಅಂತಂದ್ಬಿಟ್ಟು ಕೆಲವೊಂದಷ್ಟು ಹೇಳಿಕೆಯನ್ನು ನೀಡಿದ್ದೀರಾ. ನಿಮಗೆಲ್ಲರಿಗೂ ಸಹ ಗೊತ್ತು ಯಾರು ಮನೆ ಮಠಗಳಿಗೆ ಬೆಂಕಿಯನ್ನು ಹಚ್ತಾ ಇದ್ದಾರೆ, ಯಾವ ಯಾತ್ರೆಗಳ ಮೇಲೆ ಕಲ್ಲುಗಳನ್ನು ಹೊಡಿತಾ ಇದ್ದಾರೆ, ಯಾರು ಯಾವ ರೈಲ್ವೆ ಸ್ಟೇಷನ್ಗಳನ್ನು ಬೆಂಕಿಯನ್ನು ಹಚ್ತಿದ್ದಾರೆ, ಓಡಾಡುವಂತಹ ಒಂದೇ ಮಾತ್ರ ಟ್ರೈನಿಗೆ ಯಾರು ಕಲ್ಲುಗಳನ್ನು ಹೊಡಿತಾರೆ, ಟ್ರೈನ್ಗಳಿಗೆ ಬೆಂಕಿಯನ್ನು ಯಾರು ಹಚ್ತಾ ಇದ್ದಾರೆ, ಇವೆಲ್ಲವನ್ನು ಸಹ ನಮ್ಮ ಯುವ ಸಮುದಾಯ ತುಂಬ ತುಂಬ ಚೆನ್ನಾಗಿಯೇ ಎಲ್ಲರೂ ಸಹ ನೋಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಹೇಳಿಕೆಯನ್ನು ನೋಡಿದೆ, ಅತ್ಯಾಚಾರವನ್ನು ಮಾಡಲಾಗುತ್ತೆ. ಅತ್ಯಾಚಾರ ಯಾವ ದೇಶದಲ್ಲಿ ಆಗೋದಿಲ್ಲ, ಯಾವ ರಾಜ್ಯದಲ್ಲಿ ಆಗೋದಿಲ್ಲ, ಯಾವ ಜಿಲ್ಲೆಯಲ್ಲಿ ಆಗೋದಿಲ್ಲ. ಎಲ್ಲಿ ಅತ್ಯಾಚಾರವಾಗೋದಿಲ್ಲ ಅಂತಂದರೆ ಆ ರಾಜ್ಯದಲ್ಲಿ ಆ ದೇಶದಲ್ಲಿರುವಂತಹ ಕಾನೂನು ವ್ಯವಸ್ಥೆ ಅನ್ನೋದು ತುಂಬ ತುಂಬ ಭದ್ರವಾಗಿದೆ ಅಂತ. ಇಲ್ಲಿ ಅತ್ಯಾಚಾರಗಳಾಗ್ತಿದೆ ಅಂದರೆ ನಮ್ಮ ಕಾನೂನಿನ ಭಯ ಈ ಸಮಾಜಕ್ಕೆ ಇಲ್ಲ ಅಂತಲೇ ಅರ್ಥ. ಅತ್ಯಾಚಾರವನ್ನು ಮಾಡಿದ ನಂತರ ಯಾವ ಬಡ ಇನ್ನೊಂದು 6 ತಿಂಗಳು 7 ತಿಂಗಳು ಆದಮೇಲೆ ಬೇಲ್ ತೊಗೊಂಡು ಹೊರಗಡೆ ಬರ್ಬೋದು ಅನ್ನುವಂತಹ ಮನಸ್ಥಿತಿಯನ್ನು ಈ ನಮ್ಮ ಸಮಾಜದಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಕಾನೂನು ಬಿಗಿಯಾಗಿಲ್ಲ. ದಯವಿಟ್ಟು ಕಿಶೋರ್ ಅವರೇ, ಇಂತಹ ಕಾನೂನು ಭದ್ರವಾದಂತಹ ಕಾನೂನು ಬೇಕು, ಗಟ್ಟಿಯಾದಂತಹ ಕಾನೂನು ಬೇಕು ಅಂತಂದ್ಬಿಟ್ಟು ದಯವಿಟ್ಟು ಹೋರಾಟವನ್ನು ಮಾಡಿ ನಮ್ಮಂಥವ್ರು ತುಂಬ ತುಂಬ ಜನ ಇದಕ್ಕೆ ಬೆಂಬಲವಾಗಿ ನಿಂತಾರೆ. ಇವತ್ತಿನ ದಿನದಕ್ಕೆ ಹೇಳಬೇಕು ಅಂತ ಅಂದರೆ ನಮ್ಮ ಭಾರತ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಮೊದಲೆಲ್ಲ ಒಂದು ಟ್ರೈನ್ ಒಳಗಡೆ ಹೋಗಬೇಕು ಅಂದ್ರೂ ಅಸಹ್ಯ ಅನ್ಸೋದು, ಒಂದು ಟಿಕೆಟ್ ಕೌಂಟರ್ ಮುಂದೆ ನಿಂತ್ಕೊಳ್ಬೇಕು ಅಂದ್ರೂ ಅಸಹ್ಯ ಅನ್ಸೋದು, ಅದಕ್ಕೆ ಗಂಟೆಗಟ್ಟಲೆ ಕಾಯಬೇಕಾಗಿತ್ತು, ಎಲ್ಲವೂ ಸಹ ಬದಲಾಗ್ಬಿಟ್ಟಿದೆ. ನಿಮಗೆ ಗೊತ್ತಿರಬೇಕು ಕಿಶೋರ್ ಅವರೇ, ಮೊದಲು ಯಾರಾದ್ರೂ ಸಹ ಬೇರೆ ದೇಶಗಳಿಂದ ಪ್ರೆಸಿಡೆಂಟ್ ಆಗಿರ್ಬೋದು, ಪ್ರಧಾನಿಗಳೇ ಆಗಿರ್ಬೋದು, ನಮ್ಮ ದೇಶಕ್ಕೆ ಏನಾದರೂ ಬಂತು ಅಂದರೆ ಅವ್ರುಗಳಿಗೆ ಆವಾಡೋದು, ಕೋಳಿ ಆಡೋದು, ಕೋತಿ ಕುಣಿಯೋದು, ಕರಡಿ ಕುಣಿಯೋದು ಇದನ್ನು ತೋರಿಸಿ ಕಳಿಸ್ತಾ ಇದ್ರು. ಇವತ್ತಿನ ದಿನ ನಮ್ಮ ಭಾರತದ ಸಂಸ್ಕೃತಿಯನ್ನು, ನಮ್ಮ ಭಾರತದ ಸಂಪತ್ತನ್ನು, ನಮ್ಮ ಭಾರತದ ಸೌಂದರ್ಯವನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ನಮ್ಮ ಭಾರತ ಅನ್ನೋದು ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಕಿಶೋರ್ ಅವರೇ, ದಯವಿಟ್ಟು ಇಂತಹ ವಿಷಯಗಳನ್ನು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಳಿ. ಭಾರತ ಯಾವ ರೀತಿಯಾಗಿ ಬದಲಾಗ್ತಿದೆ ಅನ್ನೋದನ್ನು ಇವತ್ತಿನ ಯುವ ಸಮುದಾಯ 2014 ಹಿಂದೆ ಯಾವ ರೀತಿಯಾಗಿತ್ತು, 2014 ನಂತರ ಯಾವ ರೀತಿಯಾಗಿ ಬದಲಾವಣೆಯಾಗಿದೆ ಅಂತಂದ್ಬಿಟ್ಟು ಜಸ್ಟ್ ಗೂಗಲನ್ನು ಮಾಡಿ ನೋಡಿ. ನಿಮಗೆ ಒಂದು ತಿಳಿದಿರಲಿ, ವಿದೇಶದಲ್ಲಿ ಯಾರಾದರೂ ಸಹ ಒಬ್ಬರು ತೀರ್ಕೊಂಬಿಟ್ರು ಅಂತಂದರೆ ಅವರ ಶವವನ್ನು ತರಿಸೋದಕ್ಕೆ ಕಷ್ಟವನ್ನು ಬೀಳಬೇಕಾಗಿತ್ತು. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಇದ್ದಂಥದ್ದು. ಇವತ್ತು ಆ ರೀತಿಯಾದಂತಹ ಪರಿಸ್ಥಿತಿಗಳೇ ಇಲ್ಲ. ಎತ್ತಕ್ಕಾಗಿ ಅಂದರೆ ಬೇರೆ ದೇಶಗಳ ಜೊತೆ ಒಂದು ಉತ್ತಮವಾದಂತಹ ಸಂಬಂಧಗಳನ್ನು ಇಟ್ಕೊಂಡಿದೆ ಈ ನನ್ನ ದೇಶ. ದಯವಿಟ್ಟು ಎಲ್ಲರೂ ಸಹ ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಿಶೋರ್ ಅವರೇ, ನಾವು ಹೇಳಿರುವಂತಹ ಮಾತುಗಳಲ್ಲಿ ಯಾವುದೇ ರೀತಿಯಾಗಿ ತಪ್ಪಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ತಪ್ಪಿತ್ತು ಅಂದರೆ ನಿಮ್ಮ ನಟನೆಯಲ್ಲಿ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು.